नमस्कार रिव्यू चैनल के स्वागत ನಾನು ಸೌಖ್ಯ ಗಂಗರ್ ಮೋದಿ ಸರ್ಕಾರದಿಂದ ಮತ್ತೊಂದು ಬಿಗ್ ಚೇಂಜ್ ಗೆ ಮುಹೂರ್ತ ಫಿಕ್ಸ್ ಆಗೆ ಬಿಟ್ಟಿದೆ ಬಹುಶಃ ಐಎನ್ಡಿಐಎ ಕೂಟ ಇಂಥದ್ದೊಂದು ಆಗಬಹುದು ಅನ್ನುವ ಊಹೆ ಮಾಡಿರಲಿಕ್ಕಿಲ್ಲ ಈಗ ಕಿಡಿ ಹೊತ್ತುಕೊಂಡಿರೋದು ಯಾಕೆ ಸದ್ಯ ರಾಷ್ಟ್ರದಲ್ಲಿ ಸದ್ದು ಮಾಡುತ್ತಿರುವಂತ ಬಿಗ್ ಅಪ್ಡೇಟ್ ನಿಮ್ಮ ಮುಂದೆ ಇಡ್ತಾ ಇದೀವಿ ಈಗ ವಿಶೇಷ ಅಧಿವೇಶನ ಕರೆದಿರೋದು ಯಾಕೆ ಯಾಕೆ ಅನ್ನೋ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದೆಯಲ್ವಾ ಎಲೆಕ್ಷನ್ ಮೊದಲೇ ಬರುತ್ತಾ ಒನ್ ನೇಷನ್ ಒನ್ ಎಲೆಕ್ಷನ್ ಇನ್ನಿತರ ವಿಚಾರಗಳೆಲ್ಲ ಚರ್ಚೆ ಆಗ್ತಿರೋ ಹೊತ್ತಲ್ಲಿ ಮತ್ತೊಂದು ಮಹತ್ವದ ಹೆಜ್ಜೆ ಮಾಹಿತಿ ಮುಂದೆ ಇಡ್ತಾ ಇದೀವಿ ಮಿಸ್ ಮಾಡ್ತಾರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ಸ್ವೀಕ್ಷಿಸ್ರೆ ಆರಂಭದಲ್ಲೇ ಹೇಳಿದ ಹಾಗೆ ಐಎನ್ಡಿಐಎ ಕೂಟ ಇದನ್ನು ಊಹೆ ಮಾಡಿರೋದಕ್ಕೂ ಸಾಧ್ಯ ಇಲ್ಲ ಈ ಹೊತ್ತಲ್ಲಿ ಇಂಥದ್ದೊಂದು ನಿರ್ಧಾರ ತಗೊಳ್ಬಹುದು ಮೋದಿ ಸರ್ಕಾರ ಅಂತ ಈ ಐಎನ್ಡಿಐಎ ಕೂಟದ ಅಡಿಪಾಯವನ್ನೇ ಬುಡಮೇಲು ಮಾಡುತ್ತ ಮಹತ್ವದ ನಡೆ ಆದರೆ ಇದು ಇಂಡಿಯಾ ಕೂಟ ಐಎನ್ಡಿಐಎ ಕೂಟವನ್ನೇ ಟಾರ್ಗೆಟ್ ಮಾಡಿ ಮಾಡಲಾಗಿದೆ ಅಂತಲೇ ಅದೊಂದನ್ನೇ ಹೇಳೋಕ್ಕೂ ಸಾಧ್ಯ ಇಲ್ಲ ಅದು ಒಂದು ಕಾರಣ ಇರಬಹುದು ಅಂತ ಚರ್ಚೆ ಆಗ್ಬೋದು ಅಷ್ಟೇ ಏನು ಹಾಗಾದರೆ ಮೋದಿ ಸರ್ಕಾರದ ಈ ಮಹತ್ವದ ಹೆಜ್ಜೆ ಯಾಕೀಗ ಕೈಕೂಟ ಕೆಂಡಕ ಅರ್ಥ ಇರೋದು ಏನಿದು ಹೊಸ ಜಟಾಪಟಿ ಸ್ಪೆಷಲ್ ಸೆಷನ್ ಕರೆದಿದ್ದಾರೆ ಅಮೃತ ಕಾಲದ ಈ ಹೊತ್ತಲ್ಲಿ ಬಹಳಷ್ಟು ವಿಶೇಷಗಳು ಕಾದಿವೆ ಮಹತ್ವದ ಚರ್ಚೆಗಳಾಗಲಿ ಅಂತ ಪ್ರಹ್ಲಾದ್ ಜೋಶಿ ಅವರು ಟ್ವೀಟ್ ಮಾಡಿದ್ರು ವಿಶೇಷ ಅಧಿವೇಶನದ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಎಕ್ಸಲ್ಲಿ ಬರ್ಕೊಂಡು ಟ್ವಿಟರಲ್ಲಿ ಈಗ ಅದು ಏನದು ವಿಶೇಷವಾದಂಥ ವಿಚಾರ ಅನ್ನೋದು ಮೊದಲನೇದು ಹೊರಗಡೆ ಬಂದಿದೆ ರಿವೀಲ್ ಆಗ್ತಾ ಇದೆ ಭಾರತ ಅಂತ ಹೆಸರನ್ನು ಅಧಿಕೃತ ಮಾಡಲಾಗ್ತಾ ಇದೆ ಇಂಡಿಯಾ ಅನ್ನುವ ಹೆಸರನ್ನೇ ಸಂವಿಧಾನದಿಂದ ತೆಗೆಯುವಂತಹ ಕೆಲಸ ಇದೇನು ದಿಢೀರಂತ ಹುಟ್ಟುಕೊಂಡಿದ್ದ ಅಲ್ಲ ಮೊದಲಿಂದಾನು ಇದೆಯಲ್ವಾ ಬಿಜೆಪಿ ಸರ್ಕಾರ ಬಂದಾಗಿನಿಂದ ಬ್ರಿಟಿಷರ ದಾಸ್ಯದಿಂದ ಹೊರಗಡೆ ಬರಬೇಕು ಈ ಹೆಸರು ನಮ್ಮದಲ್ಲ ಭಾರತವರ್ಷ ಭಾರತ ಇದು ನಮ್ಮ ಹೆಸರು ನಮ್ಮ ಪ್ರಾಚೀನ ಭಾರತ ಹೆಸರು ಎಲ್ಲ ನಮ್ಮ ಪ್ರಾಚೀನ ಕಾಲದಲ್ಲಿ ಕರೀತಾ ಇದ್ದಿದ್ದು ಎಲ್ಲನೂ ಭಾರತ ಅಲ್ವಾ ಸೊ ನಮ್ಮ ಮೂಲ ನಮ್ಮತನ ನಮಗೆ ಬೇರೆಯವರ ಈ ಉಡುಗೊರೆ ಬೇಕಾಗಿಲ್ಲ ಅನ್ನೋ ಥರ ಯೋಚನೆ ಬಹಳ ದಿನಗಳಿಂದ ವರ್ಷಗಳಿಂದ ನಡೀತಾ ಇರೋದೆ ಈಗ ಅದನ್ನು ಕಾರ್ಯರೂಪಕ್ಕೆ ತರೋದಕ್ಕೆ ಎಲ್ಲ ಸಿದ್ಧತೆಗಳಾಗಿವೆ ಆಲ್ರೆಡಿ ಶುರು ಆಗಿಬಿಟ್ಟಿದೆ ಬಹುತೇಕ ಕಡೆಗಳಲ್ಲಿ ಇಂಡಿಯಾ ತೆಗೆದು ಭಾರತ ಬಂದುಬಿಟ್ಟಿದೆ ಪ್ರೆಸಿಡೆಂಟ್ ಆಫ್ ಭಾರತ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇಲ್ಲ G20 ಡಿನ್ನರ್ ಇನ್ವಿಟೇಷನಲ್ಲೆಲ್ಲ ಈಗ ಪ್ರೆಸಿಡೆಂಟ್ ಆಫ್ ಭಾರತ್ ಅಂತ ಪ್ರಿಂಟ್ ಆಗಿದೆ ಅಲ್ಲೇ ಕಿಡಿ ಹೊತ್ಕೊಂಡಿರೋದು ಈ ವಿಶೇಷ ಅಧಿವೇಶನದಲ್ಲಿ ರೆಸೊಲ್ಯೂಷನ್ ಪಾಸ್ ಮಾಡೋದು ಫಿಕ್ಸ್ ಅಂತ ಆಗಿದೆ ಈಗ ಭಾರತ ಅಂತ ಹೆಸರು ಯೂನಿಯನ್ ಆಫ್ ಸ್ಟೇಟ್ಸ್ ಭಾರತ ಪ್ರೀವಿಯಸ್ಲಿ ನೌನ್ ಆಸ್ ಇಂಡಿಯಾ ಅಂತ ಬದಲಿಸಲಾಗತ್ತೆ ಸೊ ಸಂವಿಧಾನದಲ್ಲಿ ಇಂಡಿಯಾ ಇರೋದಿಲ್ಲ ಇನ್ನು ಮುಂದೆ ಭಾರತ ಮಾತ್ರ ಇರುತ್ತೆ ನಮ್ಮ ದೇಶದ ಹೆಸರೇನು ಅಂತ ಕೇಳಿದ್ರೆ ಭಾರತ ಮಾತ್ರ ಈ ಇಂಡಿಯಾ ಭಾರತ ಕನ್ಫ್ಯೂಷನ್ ಇನ್ನು ಮುಂದೆ ಇರಲ್ಲ ಇದು ಈಗ ಐಎನ್ಡಿಐಎ ಕೂಟವನ್ನು ಕೆಂಡವಾಗುವಂತೆ ಮಾಡಿರೋದು ಜಯರಾಮ್ ರಮೇಶ್ ಅವರು ಟ್ವೀಟ್ ಮಾಡಿರೋದು ಇನ್ನಿತರ ಹಲವು ನಾಯಕರು ಈಗ ಈ ಹೆಸರಿನ ಮೇಲೂ ಕೂಡ ಮೋದಿ ಸರ್ಕಾರ ದಾಳಿ ಮಾಡ್ತಾ ಇದೆ ಯೂನಿಯನ್ ಆಫ್ ಸ್ಟೇಟ್ಸ್ ಇಂಡಿಯಾ ಇದ್ರ ಮೇಲೂ ಕೂಡ ದಾಳಿ ಆಗ್ತಾ ಇದೆ ಅಂತೆಲ್ಲ ಬರ್ಕೊಳ್ತಿದ್ದಾರೆ ವೇಣುಗೋಪಾಲ್ ಅವರು ನೋಡಿ ಎಲ್ಲೆಡೆ ಗೊಂದಲ ತಂದಿಡೋದ್ರಲ್ಲಿ ಇವರು ನಿಸ್ಸೀಮರು ಭಾರತ ಮತ್ತು ಇಂಡಿಯಾ ನಡುವೆ ವ್ಯತ್ಯಾಸ ತರೋದಕ್ಕೆ ಹೊರಟಿದ್ದಾರೆ ಭಾರತೀಯರು ಮತ್ತು ಇಂಡಿಯನ್ಸ್ ನಡುವೆ ವ್ಯತ್ಯಾಸ ತರೋದಕ್ಕೆ ಹೊರಟಿದ್ದಾರೆ ಅಂತ ಒಂದು ಟ್ವೀಟ್ ಮಾಡಿದ್ದಾರೆ ಅದರ ಅರ್ಥ ಏನು ಅನ್ನೋದ್ರ ಬಗ್ಗೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿದೆ ಭಾರತೀಯರು ಮತ್ತು ಇಂಡಿಯನ್ಸ್ ನಡುವೆ ವ್ಯತ್ಯಾಸ ತರೋದಂದರೆ ಏನು ಭಾರತೀಯರು ಇಂಡಿಯನ್ಸ್ ವ್ಯತ್ಯಾಸ ಏನು ಆ ಟ್ವೀಟ್ನ ಅರ್ಥ ಏನು ಅಂತೆಲ್ಲ ತಿರುಗೇಟ್ಕೊಡ್ತಿರೋದು ಎಲ್ಲಕ್ಕಿಂತ ಪ್ರಮುಖವಾಗಿ ಜಯರಾಮ್ ರಮೇಶ್ ಅವರ ಟ್ವೀಟ್ಗೆ ಸಿಕ್ಕಾಪಟ್ಟೆ ತರಾಟೆಗೆ ತೊಗೊಂಡಿದ್ದಾರೆ ಭಾರತ ಅಂತ ಬದಲಾಯಿಸ್ತಾ ಇದೆ ಮೋದಿ ಸರ್ಕಾರ ಏನು ಬೇಕಾದರೂ ಮಾಡುತ್ತೆ ಅಂತೆಲ್ಲ ಟಾರ್ಗೆಟ್ ಮಾಡಿದ್ದಾರೆ ಅಂತ ಅವ್ರು ಟ್ವೀಟ್ ಮಾಡಿದ್ದಕ್ಕೆ ಮೊದಲು ನಿಮ್ಮ ಕವರ್ ಪೇಜ್ ನೋಡಿ ಸರ್ ಅಂತ ಟ್ವೀಟ್ ಮಾಡ್ತಿದ್ದಾರೆ ಭಾರತ್ ಜೋಡೋ ಕವರ್ ಪೇಜು ಸೊ ನಿಮ್ಮ ಪೇಜಲ್ಲೇ ಭಾರತ್ ಅಂತ ನೀವು ಹಾಕ್ಕೊಂಡಿದ್ದೀರಾ ಬೇಡ ರಾಹುಲ್ ಗಾಂಧಿಯವರು ಮೊನ್ನೆಯಷ್ಟೇ ಒನ್ ನೇಷನ್ ಒನ್ ಎಲೆಕ್ಷನ್ ವಿಚಾರಕ್ಕೆ ಟ್ವೀಟ್ ಮಾಡಿದಾಗ ಇಂಡಿಯಾ ಅಂತ ಬರೆದು ಆಮೇಲೆ ಭಾರತ ಅಂತ ಅವರು ಕೂಡ ಹೇಳಿದ್ರು ನೀವು ಹೇಳಿದ್ದನ್ನೇ ಇವರು ಮಾಡ್ತಿರೋದು ಅದನ್ನು ಅಧಿಕೃತಗೊಳಿಸ್ತಿದ್ದಾರೆ ಯಾಕೆ ಈ ಥರ ಸಿಟ್ಟು ಅಂತ ತರಾಟೆಗೆ ತಗೊಂಡಿದ್ದಾರೆ
ಮೊದಲು ನಿಮ್ಮ ಪೇಜಲ್ಲಿ ಏನಿದೆ ನೋಡ್ಕೊಳ್ಳಿ ಅಂತ. ಇಂಥದ್ದೆಲ್ಲ ನಡೀತಾ ಇದೆ ಈಗ ಸೋಷಿಯಲ್ ಮೀಡಿಯಾದಲ್ಲಂತೂ ಕಿಡಿ ಹೊತ್ತುಕೊಂಡಿದೆ. ಓವರ್ಆಲ್ ಕೈಕೂಟ ಅಂದರೆ INDIA ಕೂಟಕ್ಕೆ ಇದು ಬಹಳ ದೊಡ್ಡ ಮಾಸ್ಟರ್ ಸ್ಟ್ರೋಕ್ ಆಗುತ್ತೆ. ಯಾಕಂದರೆ INDIA ಅಂತ ನಾಮಕರಣ ಮಾಡಿದ್ದೆ ಇಂಡಿಯಾ, ಮೋದಿ ಇಂಡಿಯಾವನ್ನೇ ಸೋಲಿಸ್ತಾರ. ಹಾಗಾದರೆ ಕ್ಯಾನ್ ಎನಿವನ್ ಡಿಫೀಟ್ ಇಂಡಿಯಾ ಅಂತನೇಲ್ವಾ ಮೊದಲ ದಿನ ಅವ್ರು ಕೇಳಿದ್ದು. ಭಾರತ ನಾವೆಲ್ಲ ಒಗ್ಗೂಡಿದ್ದೀವಿ ಅನ್ನೋ ಅರ್ಥದಲ್ಲಿ ಈ ಹೆಸರಿಟ್ಟಿತ್ತು. ಈಗ ಇಂಡಿಯಾ ಅನ್ನೋ ಹೆಸರನ್ನೇ ಸಂವಿಧಾನದಿಂದ ತೆಗೆದುಹಾಕಿಬಿಟ್ರೆ ಅದಕ್ಕಿಂತ ಮಾಸ್ಟರ್ ಸ್ಟ್ರೋಕ್ ಮತ್ತೊಂದಿಲ್ಲ. INDIA ಕೂಟಕ್ಕೆ ಅನ್ನೋ ರೀತಿಯಲ್ಲಿ ಈಗ ಚರ್ಚೆಯಾಗ್ತಿರೋದು, ಅದಕ್ಕೆ ಈಗ ಕಿಡಿ ಹೊತ್ಕೊಂಡಿರೋದು. ಇಂಡಿಯಾ ಹೆಸರು ಬಂದಿದ್ದೆಲ್ಲಿಂದ ಅಂತ ಒಂದು ಕ್ವಿಕ್ ಲುಕ್, ತುಂಬ ಹೊತ್ತಿಲ್ಲ. ಇದು ಸಿಂಧು ಅನ್ನೋ ಹೆಸರಿಂದ ಬಂದಿರೋದು. ಸಿಂಧು ನಾಗರಿಕತೆ, ನಮ್ಮ ಪ್ರಾಚೀನ ನಾಗರಿಕತೆ ಬೆಳವಣಿಗೆ ಆಗಿದ್ದೆ ಸಿಂಧು ನದಿಯಿಂದ ಅಲ್ವಾ. ಸಿಂಧು ಪಕ್ಕದ ಬೇರೆ ಬೇರೆ ರಾಷ್ಟ್ರಗಳು, ಆ ಸಿಂಧು ನದಿ ಬಾರ್ಡರ್ ರಿವರು, ಅದರ ಅಕ್ಕಪಕ್ಕ ಬರುವಂತಹ ಬೇರೆ ಬೇರೆ ಪ್ರದೇಶದವರೆಲ್ಲ, ಅರಬ್, ಪ್ಯಾರಿಸ್ ಇನ್ನಿತರರೆಲ್ಲ ಈ ಸಿಂಧುವನ್ನು ಅವ್ರ ನೇಟಿವ್ ಲ್ಯಾಂಗ್ವೇಜಲ್ಲಿ ಹಿಂದೂ ಅಂತ ಕರೆಯೋಕ್ಕೆ ಶುರು ಮಾಡಿದ್ರು. ಹಿಂದೂ ಹಿಂದೂ ಆಯಿತು, ಹಿಂದೂ ಹಿಂದೂ ಆಯಿತು. ಸೊ ಆ ರಿವರ್ ಆ ಕಡೆ ವಾಸ ಮಾಡೋರನ್ನೆಲ್ಲ ಹಿಂದೂ ಅಂತ ಕರೆಯೋದಕ್ಕೆ ಶುರುವಾಯಿತು. ಸಿಂಧು ಎಸ್ ಇದನ್ನು ಅವರ ಪ್ರೊನೌನ್ಸೇಷನಲ್ಲಿ ಅವರು ಎಚ್ ಮಾಡಿಕೊಂಡ್ರು, ಹಿಂದೂ ಅಂತ ಆಯಿತು. ಇದು ಒಂದು ಹಿಸ್ಟ್ರಿ ಹೇಳೋದು. ಇತಿಹಾಸ ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯಲ್ಲಿರುತ್ತಲ್ಲ, ಒಂದಿಷ್ಟು ವ್ಯತ್ಯಾಸಗಳಿರ್ತವೆ. ಒಂದು ಇತಿಹಾಸದ ಪ್ರಕಾರ ಸಿಂಧೂನೇ ಹಿಂದೂ ಆಯಿತು. ಇದನ್ನು ಗ್ರೀಕರು ಇಂಡಸ್ ಅಂತ ಕರಿತಾ ಇದ್ರು, ಇಂದು ಇಂಡಸ್ ಅಂತ ಕರಿತಾ ಇದ್ರು. ಸೊ ಆ ಇಂಡಸ್ ಅನ್ನೋ ಪದ ಓಲ್ಡ್ ಇಂಗ್ಲೀಷಲ್ಲಿ ಫ್ರೆಂಚ್ ಇನ್ಫ್ಲೂಯೆನ್ಸಿಂದ ಇಂಡಿಯಾ ಅಂತ ಆಯಿತು. ಬೈಬಲಲ್ಲಿ ಇದು ಉಲ್ಲೇಖ ಆಗುತ್ತೆ ಮೊದಲು, ಇಂಡಿಯಾ ಅನ್ನೋ ಪದ. ಇಂಥದ್ದೆಲ್ಲ ಇದೆ, ಬಹಳಷ್ಟು ಚರ್ಚೆಗಳಿವೆ. ಸೊ ನಮ್ಮ ಮೂಲ ಭಾರತ, ಭಾರತ ವರ್ಷ ಅಲ್ವಾ, ಹಾಗಾಗಿ ಆ ಹೆಸರೇ ಬೇಕು ಅನ್ನೋ ವಾದ ಬಹಳಷ್ಟು ದಿನಗಳಿಂದ ಇತ್ತು. ಇಂಡಿಯಾ ಅನ್ನೋ ಹೆಸರು ಹುಟ್ಟುಕೊಂಡಿದ್ದು ನಮ್ಮದೇ ಸಿಂಧು ನದಿ ಮೂಲದಿಂದ ಅಂತ ಹೇಳಲಾಗುತ್ತೆ. ಅದಕ್ಕೂ ಬಹಳ ದೊಡ್ಡ ಇತಿಹಾಸ ಇದೆ. ಈಗ ಭಾರತ ಅಂತ ಅಧಿಕೃತವಾಗುತ್ತೆ. ಈ ಸ್ಪೆಷಲ್ ಸೆಷನ್ನಲ್ಲಿ ಬಹಳಷ್ಟು ಬದಲಾವಣೆಯ ಹೆಜ್ಜೆ ಇಡೋದಕ್ಕೆ ಮೋದಿ ಸರ್ಕಾರ ತಯಾರಿ ಮಾಡಿಕೊಂಡಿದೆ. ಮೊದಲನೇ ಸುಳಿವು ಈಗ ಸಿಕ್ಕಾಗಿದೆ. ಬೇರೆ ಬೇರೆ ರೀತಿಯಲ್ಲಿ ಪ್ರಶ್ನೆಗಳು ಹುಟ್ಕೊಳ್ತೀವಿ. ಹಾಗಾದರೆ ಎಲ್ಲ ಕಡೆ ಭಾರತ ಅಂತ ಹೆಸರು ಚೇಂಜ್ ಆಗುತ್ತಾ? ನಾವು ಪಾಸ್ಪೋರ್ಟು ಚೇಂಜ್ ಮಾಡಿಸ್ಕೊಳ್ಬೇಕಾ? ಇಂಡಿಯಾ ಅಂತಿರುತ್ತಲ್ವ, ಅಲ್ಲಿ ಭಾರತ ಅಂತ ಆಗಬೇಕಂದ್ರೆ ಪಾಸ್ಪೋರ್ಟ್ ಎಲ್ಲರೂ ಚೇಂಜ್ ಮಾಡಿಸ್ಕೊಳ್ಬೇಕಾ? ಇಂಥದ್ದೇನೇನೋ ವಿಚಾರಗಳು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗ್ತಾ ಇದೆ, ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅಂದರೆ ಇಂಡಿಯಾ ಅಂತ ಹೆಸರನ್ನು ನೀವು ಬದಲಿಸ್ತಿರೋದೇ ನಾವು INDIA ಅಂತ ಇಟ್ಕೊಂಡಿದ್ದೀವಿ ಅನ್ನೋ ಕಾರಣಕ್ಕೆ ಅಂತೆಲ್ಲ ಅವರು ಮುಗಿಬೀಳ್ತಿದ್ದಾರೆ. ನಾವು ನೆನಪು ಮಾಡ್ಕೊಳ್ಬಹುದು, ಇದು ಫಸ್ಟ್ ಡೇ ಅವರು INDIA ಅಂತ ನಾಮಕರಣ ಬೆಂಗಳೂರಲ್ಲಿ ಆಯ್ತಲ್ಲ, ಅವತ್ತೇ ತುಂಬ ಜನ MPಗಳು, ಮಿನಿಸ್ಟ್ರುಗಳು, ಕೇಂದ್ರ ಸಚಿವರುಗಳು, BJPಯವರೆಲ್ಲ ತಮ್ಮ ಸೋಷಿಯಲ್ ಮೀಡಿಯಾ ಪ್ರೊಫೈಲಲ್ಲಿ ಭಾರತ ಅಂತ ಬದಲಾಯಿಸ್ಕೊಂಡ್ಬಿಟ್ರು. CM ಆಫ್ ಇಂಥ ಸ್ಟೇಟ್ ಭಾರತ, ಇಂಡಿಯಾ ಅಂತಿದ್ದಲ್ಲೆಲ್ಲ ಭಾರತ ಅಂತ ಚೇಂಜ್ ಆಗಿದ್ದನ್ನು ನೋಡಿದ್ವಿ. ಅವತ್ತೇ ಶುರುವಾಯ್ತಾ ಈ ಲೆಕ್ಕಾಚಾರ. ಈ ಲೆಕ್ಕಾಚಾರ ಇತ್ತು BJPದು, ಬಟ್ ಇಷ್ಟು ಬೇಗ ಆಗ್ತಿತ್ತು ಇಲ್ವೋ? ಈ ಎಲೆಕ್ಷನ್ಗೆ ಈ ಹೆಸರೇ ಒಂದು ಪವರ್ಫುಲ್ ಅಸ್ತ್ರವಾಗಬಹುದು ಅನ್ನೋದೇನಾದರೂ ಕಾರಣ ಆಯ್ತಾ ಗೊತ್ತಿಲ್ಲ. ಈಗ INDIA ಕೂಟ ಹೇಳ್ಕೊಳ್ತಿರೋದೇ ಅದಲ್ವಾ, ಇಂಡಿಯಾ ನಮ್ಮ ಹೆಸರೇ ಅವ್ರಿಗೆ ನಡುಕ ಹುಟ್ಟಿಸಿದೆ ಅಂತ. ಅದು ಒಂದು ಕಾರಣ ಇರಬಹುದಾ ಇಲ್ವೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಈಗ ಬಹುದೊಡ್ಡ ಬದಲಾವಣೆಗೆ ನಂದಿ ಹಾಡ್ತಾ ಇದೆ ಸರ್ಕಾರ. ಈ ರೆಸೊಲ್ಯೂಷನ್ ಈ ಸ್ಪೆಷಲ್ ಸೆಷನಲ್ಲಿ ಪಾಸ್ ಆಗುತ್ತೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.